ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡಿ, ಇವತ್ತು ರೆಡಿ ಆಗಿಬಿಟ್ಟು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೊಂಟಿವಿ ಅಂತ ನಾನು ತೋರಿಸ್ತೀನಿ. ಎರಡು ದೇವಸ್ಥಾನ ಇಲ್ಲೇ ಅದಾವು. ದೇವಸ್ಥಾನಕ್ಕೆ ಹೊಂಟಿವಿ ಫ್ರೆಂಡ್ಸ್. ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಮನೆಯವರು ಅಲ್ಲಿ ರೋಡ್ ಸರಿ ಇಲ್ಲ ಅದು ಇದು ಅಂತ ಇದ್ದರು. ಆರ್ ಆರ್ ನಗರದಲ್ಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ಶುಕ್ರವಾರ ಇವತ್ತು ತುಂಬ ರಶ್ ಇರುತ್ತಲ್ಲೇ, ಅದಕ್ಕೆ ಅಲ್ಲಿ ಆದರೂ ಹೋಗ್ತೀವಿ, ಇಲ್ಲಾಂದ್ರೆ ಇನ್ನೊಂದು ದೇವಸ್ಥಾನ ಐತಿ ಇಲ್ಲೇ ಅಲ್ಲಿ ಹೋಗ್ತೀವಿ. ಎರಡರಕ್ಕೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ ದೇವಸ್ಥಾನನ. ಬೆಂಗಳೂರಲ್ಲಿರುವಂಥ ದೇವಸ್ಥಾನ ಇಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬಂದು ಹೋಗಿದ್ದಾರೆ ಆ ದೇವಸ್ಥಾನಕ್ಕೆ. ಆದರೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗದವು ದೇವಸ್ಥಾನ, ನಿಮಗೆಲ್ಲರಿಗೂ ಅದನ್ನು ತೋರಿಸ್ತೀನಿ. ಅಲ್ಲಿಗೆ ಹೋಗೋದಕ್ಕಿಂತ ಮೊದಲು ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ಇವಾಗ ರೆಡಿ ಆಗಿದ್ದೀವಿ. ನಮ್ಮ ಮನೆಯವರು ಕಾರ್ನ ತೆಗಿತಾ ಇದ್ದಾರೆ. ಮಮ್ಮಿ ತಾನು ಹೊರಗಡೆ ನಿಂತಾಳ ನೋಡ್ರಿ, ಅಲ್ಲೇ ಅವ್ರ ಅಪ್ಪ ನೋಡ್ಕೊಂಡು ನಿಂತಾಳ. ಆಲ್ರೆ ಟೈಮು 7 ಗಂಟೆ ಆಗಕ್ಕೆ ಬಂತು, ಇನ್ನೂ ಕತ್ಲಾಗಿಲ್ಲ. ಇನ್ನೇನು ನಾವು ಬಿಡೋದ್ರೊಳಗೆ ಕತ್ಲಾಗುತ್ತೆ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಬಟ್ಲಿ ತಗೊಂಡ್ ನೀರಿನ ಬಟ್ಲಿ ಅವನ್ ಪೇಮೆಂಟ್ ಬಂದು ಅದ್ರಾಗ ಮಾಡ್ಕೊಂಡು
ಆನೆ ಆನೆ ತೋರ್ಸ ನೀರು ಆನೆ ನಿಜವಾದ ಆನೆ ಅಥವಾ ಬಕ್ರ ಆನೆ ಬಕ್ರ ಆನೆ ದೇವಸ್ಥಾನಕ್ಕೆ ಹೋಗುವ ದಾರಿ ಆ ಕಡೆ ಹಾಕಿದ್ರೆ ಚಪ್ಪಲ್ ಬಿಡೋ ನೀನು ಅಲ್ಲಿ ಇಲ್ಲನ ಇರಬೇಕು ಅಂದ್ರೆ ಬಿಡೋಣ ಇಲ್ಲ ಹಾಕೊಂಡು ಇರ್ಲಿ ಬಿಡುವ ಹಂಗೆ ಕೇಳಿರಿ ಸ್ವೆಟ್ರ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲರೂ ಹೊರಟಿವಿ ದೇವಸ್ಥಾನದೊಳಗೆ ಹೊರಟಿವಿ ಇನ್ನೇನು ಎರಡು ಹೆಜ್ಜೆ ಇಟ್ಟಿವಿ ಆಲೆ ನಮ್ಮ ನಾವೇ ಒಂದು ಶೂ ಬಿಚ್ಕೊಂಬಿಟ್ಲು ಒಂಚೂರು ಕಾಲು ಇಟ್ಕೊ ಅಂತಂದ್ರೆ ಫುಲ್ ನಮ್ಮ ನಮ್ಮಿತ್ತ ಆಕಿನ ಎತ್ತೇ ಬಿಡ್ತಾಳೆ ಏನು ಆಕಿಗೆ ಅವ್ರ ಅಕ್ಕಗೆ ಎತ್ತದಂದ್ರೆ ಅಷ್ಟು ಖುಷಿನೋ ಏನೋ ಎತ್ತಬಾರ್ದಂಗೆಲ್ಲ ಒಜ್ಜಾದಾಳ ಅಕ್ಕ ಅಂತ ಹೇಳ್ತೀವಿ ನೋಡಿ ಹೆಂಗೆ ಎತ್ಕೊಂಡು ನಿಂತಾಳೆ ಹಿಂಗೆ ಮಾಡ್ತಾಳೆ ಮನೆಯಾಗನೂ ಹಂಗೆ ಮಾಡ್ತಾಳೆ ಹೊಸ್ಲಿ ದಟ್ಟಿಸ್ಬೇಕಾದ್ರೆ ತಾನೇ ಎತ್ತಿ ಕುಂದ್ರಿಸ್ಬಿಡ್ತಾಳೆ ಮೊನ್ನೆ ಒಬ್ಬರು ಸಬ್ಸ್ಕ್ರೈಬರ್ ನಮ್ಮ ಮನೆಗೆ ಬಂದಿದ್ರಲ್ಲ ಆವಾಗೂ ಅವ್ರಿಗೆ ಎತ್ತಿ ಎತ್ತಿ ತೋರಿಸ್ತಾ ಇದ್ಲು ನಮ್ಮ ಅಕ್ಕನ ಎತ್ತತೀನಿ ನೋಡಿ ಇಲ್ಲಿ ಆಂಟಿ ಅಂತಂದು ತೋರಿಸ್ತಾ ಇದ್ಲು ನೋಡಿ ಇವಾಗ ಹೊರಟಿವಿ ನಾವು ದೇವಸ್ಥಾನದ ಒಳಗೆ ತುಂಬ ಕತ್ಲಾಗಿಬಿಡ್ತು ಏನು ಮಾಡಬೇಕು ಲಘು ಬಂದಿದ್ರೆ ಬೆಳಕನ್ನೇ ಬಂದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ನೋಡಿ ಇದು ದೇವಸ್ಥಾನ ಓಂಕಾರೇಶ್ವರ ದೇವಸ್ಥಾನ ಇಲ್ಲಿ ಆರ್ ಆರ್ ನಗರ ಉತ್ತರಹಳ್ಳಿ ಬಿ ಜಿ ಎಸ್ ರೋಡು ಈ ಕಡೆ ಎಲ್ಲ ಇರೋರಿಗೆ ಈ ದೇವಸ್ಥಾನ ಗೊತ್ತಿರುತ್ತೆ ಆಮೇಲೆ ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಏರಿಯಾಗಳಿಗೂ ಇದು ಫೇಮಸ್ ಅಂತಲೇ ಹೇಳ್ಬೋದು ದೇವಸ್ಥಾನ ಇವಾಗ ಹೊರಟಿದ್ದೀವಿ ನಾವು ದೇವಸ್ಥಾನದೊಳಗೆ ಹಗಲಿ ಅಂತರೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಬಟ್ ನಮಗೆ ಲಘು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ನಾನು ಬೇಗನೆ ಹೋಗಿಬಿಡ್ತೀನಿ ಬೇಗನೆ ಹೋಗಿ ಫುಲ್ ಎಲ್ಲ ಕವರ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ತುಂಬ ಚೆನ್ನಾಗೈತಿ ಫ್ರೆಂಡ್ಸ್ ದೇವಸ್ಥಾನ ಇಲ್ಲಿಗೆ ಬಂದುಬಿಟ್ರೆ ಈ ದೇವಸ್ಥಾನಕ್ಕೆ ಬಂದರೆ ವಾಪಸ್ ಮನೆಗೆ ಹೋಗೋಕೆ ಇಷ್ಟ ಆಗಲ್ಲ ಅಷ್ಟು ಚೆನ್ನಾಗೈತಿ ನೇಚರು ದೇವಸ್ಥಾನ ಸುತ್ತಮುತ್ತ ಇಡೀ ಬೆಂಗಳೂರೇ ನೋಡ್ಬೋದು ಈ ದೇವಸ್ಥಾನದ ಮೇಲೆ ನಿಂತ್ಕೊಂಡು ಅಷ್ಟು ಚೆನ್ನಾಗೈತಿ ಫ್ರೆಂಡ್ಸ್ ನಾನು ನಿಮ್ಗೆ ಮತ್ತೆ ಬೇರೆ ಲಾಗ್ನ ಮಾಡ್ತೀನಿ ಇವಾಗ ಇಷ್ಟೇ ತೋರಿಸ್ತಾ ಇದ್ದೀನಿ ಆಮೇಲೆ ನಾವು ಹಾಗೆ ದೇವಸ್ಥಾನದೊಳಗೆ ವಿಡಿಯೋ ಮಾಡಬೇಕಂದ್ರೆ ಅಲೋ ಇರಲಿಲ್ಲ ಫ್ರೆಂಡ್ಸ್ ಹೊರಗಡೆಯಿಂದ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡಿ ಅಷ್ಟೊಂದು ರಶ್ ಇಲ್ಲ ಕರೋನಾ ಇರೋದ್ರಿಂದ ಜಾಸ್ತಿ ಯಾರೂ ಬರೋದಿಲ್ಲ ಇವಾಗ ಶಿವರಾತ್ರಿ ದಿವಸ ಅಂತೂ ಗಿಜಿ 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 ಜಾತ್ರೆ ಥರ ಜನ ಇರ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ಥರನೇ ಇರುತ್ತೆ ಫ್ರೆಂಡ್ಸ್ ತುಂಬ ಜನ ಬರ್ತಾರೆ ಶಿವರಾತ್ರಿಗೆ ಎಲ್ಲಿಂದನೂ ಜನ ಬರ್ತಾರೆ ನೋಡಿ ಇದೇ ದೇವಸ್ಥಾನ ಹಗಲಿ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಮೋಡ ಬೇರೆ ಆಗಿತ್ತು ಹಾಗಾಗಿ ನನಗೆ ಎಷ್ಟು ಆಗುತ್ತೋ ಅಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಾನು ಕವರ್ ಮಾಡಿದ್ದೀನಿ ದೇವಸ್ಥಾನನ ನೋಡಿ ಇಲ್ಲಿ ನಿಂತ್ಕೊಂಡು ಇನ್ನು ಮುಂದಕ್ಕೆ ಹೋದರೆ ಫುಲ್ಲು ನಮ್ಮ ಬೆಂಗಳೂರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ದಿಶಿರ ಲಾಗ್ಸ್ ಅಂತ ಇದ್ದಾರಲ್ಲ ದಿವ್ಯಾ ಸಿಸ್ಟರು ಅವರು ಕೂಡ ಬಂದು ಹೋಗಿದ್ದಾರೆ ಈ ದೇವಸ್ಥಾನಕ್ಕೆ ಅವರು ಈ ದೇವಸ್ಥಾನಕ್ಕೆ ಬಂದು ವಿಡಿಯೋ ಮಾಡ್ಕೊಂಡು ಹೋದ್ಮೇಲೆ ಅಪ್ಲೋಡ್ ಯೂಟ್ಯೂಬಲ್ಲಿ ಹಾಕಿದ್ರಲ್ಲ ಅವಾಗ ನಾನು ಅವರಿಗೆ ಕಮೆಂಟ್ ಮಾಡಿದ್ದೆ ಸಿಸ್ಟರ್ ಈ ದೇವಸ್ಥಾನದ ಹತ್ರನೇ ನಮ್ಮ ಮನೆ ಇರೋದ್ರು ಅಂತಂದು ಕಮೆಂಟ್ ಮಾಡಿದ್ದೆ ನಾನು ಅವಾಗ ಅವಾಗೆಲ್ಲ ಅವ್ರದ್ದೆಲ್ಲ ವ್ಲಾಗ್ಸ್ನ ನೋಡ್ತಾ ಇದ್ದೆ ನಾನು ಇವಾಗ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಯಾರ್ದು ವ್ಲಾಗ್ಸ್ನ ನೋಡೋಕ್ಕಾಗ್ತಾ ಇಲ್ಲ ಅವ್ರು ಬಂದು ಹೋಗಿದ್ದಾರೆ ಅವಾಗ ತುಂಬ ಖುಷಿಯಾಗಿತ್ತು ನನಗೆ ನೋಡಿ ಅಲ್ಲಿ ಕುಂತಿದ್ದಾರಲ್ಲ ಒಬ್ಬರು ಅವರೇ ಹೇಳಿದರು ನನಗೆ ಮೇಡಮ್ ಇದನ್ನು ಕ್ಯಾಮ್ರಾ ಆಫ್ ಮಾಡಿ ಅಂತ ಇದ್ರು ಆಯಿತು ಆಫ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕವರ್ ಮಾಡಿಕೊಂಡೆ ನಾನು ಇಲ್ಲೆಲ್ಲ ಸ್ಯಾನಿಟೈಸರ್ ಸ್ಪ್ರೇ ಆಗುತ್ತೆ ಇವಾಗ ಅದನ್ನ ಕೂಡ ಮಾಡಿದ್ದಾರೆ ಸ್ಯಾನಿಟೈಸರ್ದು ನೋಡಿ ಮಾಸ್ಕ್ ಹಾಕ್ಕೊಂಡೇ ಹೋಗಬೇಕು ಅಂತ ಹೇಳ್ತಾ ಇದ್ರು ಇದು ಒಳಗಡೆ ದೇವಸ್ಥಾನದೊಳಗಡೆ ವಿಡಿಯೋನ ಮಾಡೋಕ್ಕೆ ಬಿಡೋದಿಲ್ಲ ಆದರೂ ನಮ್ಮ ಮನೆಯವರು ಸ್ವಲ್ಪ ಕದ್ದು ಮುಚ್ಚಿ ಮಾಡ್ಕೊಂಬಂದಾರ ಬೇಡ್ರಿ ಬೇಡ್ರಿ ಬೈದ್ರೆ ಮತ್ತೆ ಎಲ್ಲರ ಇದ್ರಿಗೆ ಬೈದ್ರೆ ನಮಗೆ ಅಸಹ್ಯ ಆಗುತ್ತೆ ಬೇಡ ಬಿಡ್ರಿ ಅಂತಿದ್ದೆ ಆದ್ರೂ ಅವರು ಕೇಳಿಲ್ಲ ಒಂದು ಸ್ವಲ್ಪ ಮಾಡ್ತೀನಿ ಇರು ಅಂತಂದರು ಎಲ್ಲ ಲಿಂಗುಗಳನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್ ಗುಜರಾತ್ ನಾಗ್ಪುರ
ಆಮೇಲೆ ಎಲ್ಲ ಎಲ್ಲೆಲ್ಲಿ ಲಿಂಗಗಳು ಪ್ರಸಿದ್ಧವಾಗಿದ್ದಾವೋ ಈಶ್ವರನ ದೇವಸ್ಥಾನ ಆ ರಾಜ್ಯದ ಲಿಂಗಗಳನ್ನು ಇಲ್ಲಿನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಉದ್ದಕ್ಕೆ ಹಿಡಿದ್ಬಿಟ್ಟು ಮಾಡಿಬಿಟ್ಟಾರ ಅವರಿಗೆ, ಅಷ್ಟು ಗೊತ್ತಾಗಂಗಿಲ್ಲ ವಿಡಿಯೋ ಒಂದು ಸ್ವಲ್ಪ ಈ ಥರ ಬಂದೈತಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಪ್ರತಿಯೊಂದು ಲಿಂಗನೂ ಕೂಡ ನಾವು ವಿಡಿಯೋ ಮಾಡಿದ್ದಾರೆ ನಮ್ಮ ಮನೆಯವರು. ಆದರೆ ಮೇನ್ ಆಗಿ ಓಂಕಾರೇಶ್ವರ ದೊಡ್ಡ ಲಿಂಗ ಅದು, ಅದನ್ನು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮೇನ್ ಎಂಟ್ರೆನ್ಸ್ನಲ್ಲೇ ಇರೋದದು, ಎಲ್ಲರೂ ಅಲ್ಲಿ ಸ್ಟಾಪ್ಗಳು ಇರ್ತಾರೆ, ಹಾಗಾಗಿ ಅವರೆಲ್ಲ ಬೈತಾರಂತ ಅಲ್ಲೆಲ್ಲ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನೋಡಿ ಪ್ರತಿಯೊಂದು ರಾಜ್ಯದ್ದು ಕೂಡ ಲಿಂಗನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಶಿವರಾತ್ರಿ ದಿವಸ ಅಂತೂ ಫುಲ್ ರಶ್, ಗಂಗಾ ತೀರ್ಥ ಕೊಡ್ತಾ ಇರ್ತಾರೆ ಅವತ್ತು, ತುಂಬ ಚೆನ್ನಾಗಿರುತ್ತೆ ಅವತ್ತಂತೂ ಬಂದರೆ. ನಮ್ಮ ನವೇ ನಮಿತ ಚಿಕ್ಕವರಿದ್ದಾಗ ಬರ್ತಾ ಇರ್ತಿದ್ವಿ ನಾವು ಇಲ್ಲಿ, ಇವಾಗ ಅವಳು ದೊಡ್ಡವಳಾಗಿರೋದ್ರಿಂದ ಮೆಟ್ಲನ್ನು ಹತ್ತಕ್ಕಾಗೋದಿಲ್ಲ ಆಕೆ ಕರ್ಕೊಂಡು ಅಂತಂದು ಬರ್ತಾ ಇರಲಿಲ್ಲ. ಇವತ್ತು ಹೆಂಗೋ ಹೋಗಿ ಬಂದ್ರಾಯ್ತು, ಚೆನ್ನಾಗೈತಲ್ಲ, ಭಾಳ ದಿವಸ ಆಗಿತ್ತು ಹೋಗ್ಲಾರ್ದ ಅಂತಂದು ಬಂದ್ವಿ ಫ್ರೆಂಡ್ಸ್. ನೋಡಿ ಇಲ್ಲಿ ಕೂಡ ನಮ್ಮ ಮನೆಯವರು ವಿಡಿಯೋ ಮಾಡಿದ್ದಾರೆ, ತುಂಬಾ ಚೆನ್ನಾಗೈತಿ, ಶಾಂತವಾಗೈತಿ ದೇವಸ್ಥಾನ. ಎಲ್ಲರೂ ಬರ್ತಾರೆ, ಎಲ್ಲರಿಂದ ಬಂದು ಈ ದೇವಸ್ಥಾನ ನೋಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ನಮ್ಮ ಇಲ್ಲಿ ಆರ್ ಆರ್ ನಗರ, ಆಮೇಲೆ ಕೆಂಗೇರಿ, ಉಪನಗರ ಈ ಕಡೆ ಇದ್ದವರೆಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ನೋಡಿ ಭೀಮಾಶಂಕರ ಅಂತಂದು ದೇವಸ್ಥಾನ ತುಂಬ ಚೆನ್ನಾಗಿ ಅದಾವು, ಎಲ್ಲ ಲಿಂಗನು ಎಲ್ಲ ರಾಜ್ಯದ್ದು ಕೂಡ ನೋಡೋಕ್ಕಂತರೂ ಅಷ್ಟು ಕಣ್ಣು ತುಂಬಿರುತ್ತೆ. ನನಗೆ ಇದಷ್ಟೇ ಕವರ್ ಮಾಡೋಕ್ಕಾಯಿತು, ಇದನ್ನೆಲ್ಲ ಕವರ್ ಮಾಡಿಕೊಂಡು ನಾವು ಹೊರಗಡೆ ದೇವಸ್ಥಾನದೊಳಗೆ ಕೂತ್ಕೊಂಡು ಮಳೆ ಸ್ಟಾರ್ಟ್ ಆಗಿಬಿಡ್ತು ಫ್ರೆಂಡ್ಸ್. ತುಂಬ ದೊಡ್ಡ ಮಳೆ ಬರ್ತಾ ಇತ್ತು. ಇದು ನೋಡಿ ಈಶ್ವರನ ತಲೆಯಿಂದ ನಾಗರ ರೂಪದಲ್ಲಿ ಜಡೆ ಬಿಡ್ತಾ ಇದೆ ಅಂತ, ಇದು ನೈಸರ್ಗಿಕವಾಗಿ ಹಾವಿನ ಆಕಾರ ಥರ ಇದು ಉತ್ಪತ್ತಿ ಆಗ್ತಾ ಇದೆ ಅಂತ ನ್ಯಾಚುರಲ್ಲಾಗಿ ಅದನ್ನೆಲ್ಲ ಅಲ್ಲಿ ಹಾಕಿದ್ರು ಫ್ರೆಂಡ್ಸ್. ಇದು ನಮ್ಮ ಮನೆಯವರು ಅಡ್ಡ ಹಿಡಿದು ವಿಡಿಯೋ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಏನು ಮಾಡೋಣ ಫ್ರೆಂಡ್ಸ್, ಅಲ್ಲಿ ಅಲೌನು ಇರಲಿಲ್ಲ, ಹಾಗಾಗಿ ಅಷ್ಟರಲ್ಲೇ ಮಾಡಿದ್ದಾರೆ ನಮ್ಮ ಮನೆಯವರು. ಅಲ್ಲೆಲ್ಲ ದರ್ಶನ ಆದಮೇಲೆ ಮಳೆ ಬರ್ತಾ ಇತ್ತು, ಒಳಗಡೆ ಕೂತ್ಕೊಂಡಿದ್ವಿ. ಮಳೆ ನಿಂತ ಮೇಲೆ ಇನ್ನೂ ಜಿಟಿ ಜಿಟಿ ಇತ್ತು ಮಳೆ, ಅದರಲ್ಲೇ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಸುತ್ತಮುತ್ತ ಎಲ್ಲ ವಿಡಿಯೋ ಮಾಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಒಳಗಡೆ ಕೂತ್ಕೊಂಡಿದ್ರು, ಒಂದು ಸ್ವಲ್ಪ ಮಳೆ ಕಡಿಮೆ ಆಗೈತಿ ಅಂತಂದು ಅಲ್ಲಿಂದ ಹೊರಡ್ತಾ ಇದ್ರು ಎಲ್ಲರೂ. ಮಳೆ ಅಂತೂ ಸಖತ್ತಾಗಿ ಆಯಿತು ಫ್ರೆಂಡ್ಸ್ ನಿನ್ನೆ. ಮಳೆ ಆಗಲಿಲ್ಲ ಅಂದಿದ್ರೆ ಇನ್ನೂ ಫುಲ್ ಕವರ್ ಮಾಡ್ಕೊತಾ ಇದ್ದೆ ನಾನು. ಇನ್ನೊಂದು ಸಲ ಹೋದಾಗ ಎಲ್ಲ ನೀಟಾಗಿ ಮಾಡ್ತೀನಿ ಫ್ರೆಂಡ್ಸ್. ಇದು ನೋಡಿ ಇಲ್ಲಿ ಇಲ್ಲಿ ಜ್ಞಾನ ಮಂದಿರ ಅಂತಂದು ಮಾಡಿದಾರೆ, ಇಲ್ಲೆಲ್ಲ ಬಂದು ಜ್ಞಾನ ಮಾಡ್ತಾರೆ. ನೋಡಿ ಇಲ್ಲಿ ಜ್ಞಾನ ಮಾಡೋ ಋಷಿಗಳದು ಪೇಂಟ್ಸು ಅದೆಲ್ಲ ಹಾಕಿದ್ದಾರೆ ಇಲ್ಲಿ. ನಮ್ಮ ನವ್ಯ ನಮ್ಮ ನಮಿತಾ ತುಂಬಾ ಖುಷಿಪಟ್ಟರು ಈ ಪ್ಲೇಸಿಗೆ ಕರ್ಕೊಂಡು ಹೋದ್ಮೇಲೆ. ನೋಡಿ ಜ್ಞಾನ ಮಾಡ್ತಾ ಇದ್ದಾರೆ, ಇದೆಲ್ಲ ಋಷಿ ಮುನಿಗಳದು ಪೇಂಟ್ ಮಾಡಿಬಿಟ್ಟು ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಎಲ್ಲ ಋಷಿಗಳು ಅದು ಎಲ್ಲ ಇತ್ತು, ನಾನು ಡಿಟೇಲಾಗಿ ಓದೋಕ್ಕೆ ಹೋಗಲಿಲ್ಲ ಅದನ್ನೆಲ್ಲ. ನೋಡಿ ಇಲ್ಲೆಲ್ಲ ಈ ಥರ ಇಟ್ಟಿದ್ದಾರೆ, ಕಾಣಿಕೆನ ಹುಂಡಿಯೊಳಗೆ ಹಾಕ್ರಿ ಅಂತಂದು. ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಅಷ್ಟು ಚೆನ್ನಾಗಿದೆ, ಅಷ್ಟೇ ಶಾಂತವಾಗಿಯೂ ಇತ್ತಲ್ಲೇ. ಜ್ಞಾನ ಮಾಡಿದರೆ ಅಷ್ಟೇ ಮನಸ್ಸಿಗೆ ಮನಸ್ಸು ಒಂಥರ ಶಾಂತವಾಗುತ್ತೆ. ಇಲ್ಲಿ ನಾವು ಜ್ಞಾನನ ಮಾಡಿದ್ರೆ ರಾಮ ಸೀತೆ ಲಕ್ಷ್ಮಣ ಗುರುಜಿಯವರು ಎಲ್ಲರದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಪೇಂಟ್ ಮಾಡಿದಾರಲ್ಲಿ ತುಂಬ ಚೆನ್ನಾಗೈತಿ. ನಾನು ನನಗೂ ಇದು ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ, ಯಾಕಂದರೆ ಅಲ್ಲಿ ಅಷ್ಟು ಜನನೂ ಇರಲಿಲ್ಲ, ಆಮೇಲೆ ಯಾರೂ ಸ್ಟಾಪ್ಗಳು ಇರಲಿಲ್ಲ. ಹಾಗಾಗಿ ಇದು ನೀಟಾಗಿ ನಾನು ವಿಡಿಯೋ ಮಾಡ್ಕೊಂಬಂದಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಹಾಗಾಗಿ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಫುಲ್ಲು ಚೆನ್ನಾಗಿದೆ ಇದು ಮಾತ್ರ. ಇಲ್ಲಿ ಒಂದು ಲಿಂಗು ಇದೆ, ದೊಡ್ಡದು ಲಿಂಗು ಇಟ್ಟಿದ್ದಾರೆ ಇಲ್ಲಿ. ನಮ್ಗೆ ಮೇನಾಗಿ ತೆಗಿಯೋಕ್ಕಾಗಲಾರದಂದರೆ ಓಂಕಾರೇಶ್ವರ ಲಿಂಗುನ ಫುಲ್ ಕಂಪ್ಲೀಟಾಗಿ ನನಗೆ ತೆಗಿಯೋಕ್ಕಾಗಲಿಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗೈತಿ. ಇಲ್ಲಿ ನಾವು ಮೂರು ಮಂದಿ ಕೂತ್ಕೊಂಡಿದ್ವಿ, ಮತ್ತೆ ಮಳೆ ಬಂತು, ಅಲ್ಲಿಂದ ಹೊರಗಡೆ ಬಂದು ಇಲ್ಲಿ ಬಂದ್ವಿ, ಮತ್ತೆ ಮಳೆ ಸ್ಟಾರ್ಟ್ ಆಯಿತು, ಮತ್ತು ಇಲ್ಲಿ ಒಂದು ಅರ್ಧ ತಾಸು ಕೂತ್ಕೊಂಡ್ವಿ. ಆಮೇಲೆ ಮತ್ತೆ ಮಳೆ ಹಾಗೆ ಕಂಟಿನ್ಯೂ ಬರ್ತಾನೆ ಇತ್ತು, ಕೂತ್ಕೊಂಡ್ರೆ ಇನ್ನೂ ಟೈಮ್ ಆಗುತ್ತೆ, ಹೋದ್ರಾಯಿತು ಮನೆಗೆ ಅಂತಂದು ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ನೋಡಿ ಮಳೆ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು, ತುಂಬ ಮಳೆ ಬರ್ತಾ ಇತ್ತು ಫ್ರೆಂಡ್ಸ್.
ಕೈ ಹಿಡಿದು ಹಂಗೆ ಕರ್ಕೊಂಡು ಬನ್ನಿ. ಏನು ಅವ್ರಕ್ಕಿ ಮಾತಾಡ್ಬೇಕು ಇಟ್ಟಿಗೆ ಹೇಳ್ತಿತ್ತು. ನಮ್ಮಿದನಾ ನಮ್ಮಿದು ದಿಮಾಗ ದಿಮಾಗ ಜಾಸ್ತಿ ಚಿನಿ ಸಾಕು ಸಾಕು. ಎಲ್ಲಿ ಬಂದಿರಿ ಎಲ್ಲಿ ಬಂದಿರಿ ಮೇಲ್ಗಡೆ ಎಲ್ಲ ಕಟ್ಕೊಂಡು ಎಲ್ಲಿ ಬಂದಿರಿ ಫ್ರೆಂಡ್ಸ್ ನೋಡಿದ್ರಲ್ಲ ಮಳೆ ಹೆಂಗೆ ಬರ್ತಾ ಇದೆ ಅಂತಂದು, ಇನ್ನು ಹಂಗೆ ನಿಂತ್ರೆ ಟೈಮ್ ಆಗುತ್ತೆ ಅಂತಂದು ನಮ್ಮ ಮನೆಯವರು ನೋಡಿ ಅಲ್ಲಿ ನಿಂದ್ರಿಸಿದ್ದೀವಿ ನಮ್ಮ ಕಾರನ್ನ, ಇಲ್ಲೇ ತೊಗೊಂಬರ್ತೀನಿ ನೀವು ಇಲ್ಲೇ ನಿಂತೀರಿ ಅಂತಂದು ನಮ್ಮನ್ನ ಅಲ್ಲೇ ದೇವಸ್ಥಾನದ ಒಳಗಡೆ ನಿಂದ್ರಿಸ್ಬಿಟ್ಟು ಕಾರ್ ತೊಗೊಂಬರಕ್ಕೆ ಹೋದ್ರು ಅವರು. ಕಾರ್ ತೊಗೊಂಬಂದ ತಕ್ಷಣ ನಾವು ಹೊರಡ್ತೀವಿ ಫ್ರೆಂಡ್ಸ್. ಕಾರ್ ತೊಗೊಂಡು ಹೋದ್ವಿ ಚಲೋ ಆಯಿತು, ಇಲ್ಲಂದಿದ್ರೆ ನಮ್ಮ ಮನೆಯವ್ರು ಟೂ ವೀಲರ್ನಾಗ ಹೋಗೋಣಂದ್ರೆ ನಾನು ನವ್ಯ ಸುಮ್ಮನೆ ಕುಂದ್ರಲ್ಲ ಬೇಡ ಅಂದಿದ್ದಕ್ಕೆ ಕಾರ್ ತೊಗೊಂಡು ಬಂದ್ವಿ. ಹೆಂಗೋ ಸೇಫ್ ಆಗಿ ಬಂದ್ವಿ ಫ್ರೆಂಡ್ಸ್. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತಿ. ಇಷ್ಟ ಮಳೆ ಅಡ್ಡಾಡ ಆಮೇಲೆ ಗೊತ್ತಾಗುತ್ತೆ. ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಫುಲ್ ಮಳೆ ಬರ್ತಾ ಇತ್ತು, ಏನು ವಿಡಿಯೋ ಅಷ್ಟೊಂದು ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗೈತೆ ದೇವಸ್ಥಾನ, ಬಟ್ ನಾವು ಬೇಗ ಹೋಗ್ಬೇಕಾಗಿತ್ತು, ನಮ್ಮ ಮನೆಯವ್ರು ನೋಡಿದ್ರೆ ಲೇಟಾಗಿ ಬಂದ್ರೆ ಇವತ್ತು, ಹಂಗಾಗಿ ಲೇಟಾಗಿ ಹೋದ್ವಿ. ಮಳೆ ಬಂತು, ಯಾವಾಗ ನೋಡಿದ್ರು ಹಿಂಗಾಗುತ್ತೆ ಲೇಟಾಗಿ ಹೋಗ್ತೀವ್ಯಾ. ಅಕ್ಕಿ ನೋಡಿ ಎಷ್ಟು ಸೀರಿಯಸ್ ಆಗಿತ್ತು, ಹಂಗೆ ಕೊಂಡೋಗತ್ತಿದ್ವಿ. ಪಾಪ ನವ್ಯಾ ಸ್ವೆಟ್ರ್ ಹಾಕೊಲಿಲ್ಲ ಅಂದಿದ್ರು ಅಷ್ಟೇ, ಇವತ್ತು ನವ್ಯಾನ ತೊಯ್ಕೊಂಡ್ಬಿಡ್ತಿದ್ಲು ಸ್ವೆಟ್ರ್ ಹಾಕೊಂಡು ಹೋಗೋದಕ್ಕೆ. ಒಂದು ರೀತಿ ಒಳ್ಳೇದಾಯಿತು. ನಮಿತ ಅಂತರು ತಲೆ ಎಲ್ಲ ತೋರಿಸ್ಕೊಂಡು ಅಲ್ಲೊಂದು ಆನಿದು ಇದು ಇತ್ತು, ಅದು ನೋಡಿಕೊಂಡೇ ಬಂದ್ಲು ಕಡೆಗೂ. ಆನೆ ಎಲ್ಲೈತಿ ಆನೆ ಎಲ್ಲೈತಿ ಅಂತ ಕೇಳ್ತಾ ಇದ್ಲು. ಚಿಕ್ಕವರಿದ್ದಾಗ ಹೋಗಿದ್ವಿ, ಒಂದು 3 ವರ್ಷ 2 ವರ್ಷ ಇದ್ರು ಇಬ್ಬರು, ಅವಾಗ ಹೋಗಿದ್ವಿ. ಆನೆ ಮೇಲೆ ಕುಂದ್ರಿಸಿ ಫೋಟೋ ತೆಗೆಸಿದ್ವಿ ಅಂತ ಹೇಳಿದ್ವಿ ಮನೆಗೆ ಹೋಗ್ಬೇಕಾದ್ರೆ, ಗಂಟು ಬಿದ್ದುಬಿಟ್ಟ ಆನಿದೆಲ್ಲೈತಿ 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 ಅಂತ. ನಾವಿಬ್ರು ಇಲ್ಲಿ ಕೂತ್ಕೊಂಡಿದ್ವಿ ಶಾಂತಿಧಾಮ ಐತಲಲ್ಲಿ, ಅಲ್ಲಿ ಕೂತ್ಕೊಂಡಿದ್ವಿ. ಇವರಿಬ್ರು ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಬಂದ್ರು, ತೋರಿಸ್ಕೊಂಡಿಬ್ರು ತಂದೆ ಮಗಳು ತೋರಿಸ್ಕೊಂಡು ನೋಡ್ಕೊಂಬಂದ್ರು. ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಲಾಗು. ನಿಮಗೇನಾದರೂ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಬಾಯ್ ಮೇಡಮ್. ಬಾಯ್ ಫ್ರೆಂಡ್ಸ್. ಗುಡ್ ನೈಟ್.